ಖಡಕ್ವೆಲನ್ ಆಗಿ ಪೃಥ್ವಿ ಸುಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಪೃಥ್ವಿರಾಜ್ ಸುಕುಮಾರ್ ಬರ್ತಡೆ ಪ್ರಯುಕ್ತ ಬೆಂಕಿ ಪೋಸ್ಟರ್ ಹಂಚಿಕೊಂಡಿದೆ ಹುಬ್ಬಾಳೆ ಫಿಲ್ಮ್ಸ್. ಪೃಥ್ವಿ ಲುಕ್ ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಪೃಥ್ವಿ ಲುಕ್ ಅಭಿಮಾನಿಗಳ ಹಾರ್ಟ್ ಬೀಟ್ ಹೆಚ್ಚಿಸಿದೆ. ವರ್ಧನ ರಾಜ ಮನ್ನಾರ್ ಆಗಿ ಕಾಣಿಸಿಕೊಂಡಿರುವ ಪೃಥ್ವಿ ಡೆಡ್ಲಿ ಲುಕ್ ನೋಡಿ ಫ್ಯಾನ್ಸ್ ಎಕ್ಸೈಟ್ ಆಗಿದ್ದಾರೆ. ಸಲಾರ್ ನಲ್ಲಿ ಪೃಥ್ವಿರಾಜ್ ನಟನೆಯ ಬಗ್ಗೆ ವದಂತಿ ಇತ್ತಾದ್ರೂ ಯಾವುದೇ ಅಧಿಕೃತವಾಗಿ ಈ ಬಗ್ಗೆ ಖಚಿತ ಮಾಹಿತಿ ಈವರೆಗೂ ಲಭ್ಯವಾಗಿರಲಿಲ್ಲ. ಇನ್ನು ಹೊಂಬಾಳ ಫಿಲ್ಮ್ಸ್ ಒಂದು ಸಂಪ್ರದಾಯವನ್ನ ಪಾಲಿಸುತ್ತಾ ಬಂದಿದೆ. ಯಾವುದೇ ಅಪ್ಡೇಟ್ ಗಳನ್ನ ನೀಡೋದಾದ್ರೂ ಒಂದೆರಡು ದಿನ ಮುಂಚೆಯೇ ಈ ಬಗ್ಗೆ ಒಂದು ಸುಳಿವನ್ನ ನೀಡಿ ಅಭಿಮಾನಿಗಳ ಕ್ಯೂರಿಯಾಸಿಟಿಯನ್ನ ಕೆದಕಿರುತ್ತೆ. ಆದ್ರೆ ಯಾವುದೇ ಸುಳಿವನ್ನ ಬಿಟ್ಕೊಡದೆ ದಿಢೀರ್ ಪೋಸ್ಟರ್ ರಿಲೀಸ್ ಮಾಡಿರುವ ಹೊಂಬಾಳೆ ಫಿಲ್ಮ್ಸ್ ಪೃಥ್ವಿ ಬರ್ತ್ಡೇಗೆ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಪೃಥ್ವಿ ಫೈರಿ ಲುಕ್ ಗೆ ಅಭಿಮಾನಿಗಳ ದಡ್ಕನ್ ಹೆಚ್ಚಾಗಿದೆ. ಕಾಮೆಂಟ್ ಗಳನ್ನ ಮಾಡುತ್ತಾ ಅಭಿಮಾನಿಗಳು ಪೃಥ್ವಿರಾಜ್ ಗೆ ಮತ್ತೆ ಸಿನಿಮಾ ತಂಡಕ್ಕೆ ಶುಭಾಶಯ ಕೊಡ್ತಿದ್ದಾರೆ. ಇನ್ನು ಪೃಥ್ವಿಯನ್ನ ಈ ಅವತಾರದಲ್ಲಿ ಬಹುಶಃ ಹಿಂದೆಂದೂ ಅಭಿಮಾನಿಗಳು ನೋಡಿರಲಿಲ್ಲ ಅಂತ ಕಾಣುತ್ತೆ. ವಿಭಿನ್ನ ಆದ್ರೆ ಸಖತ್ ಡೆಡ್ಲಿ ಅವತಾರದಲ್ಲಿ ಹಣೆಯಲ್ಲಿ ಕಪ್ಪು ತಿಲಕ, ಕೊರಳು ಮೂಗು ಕಿವಿಗೆ ಆಭರಣ ಧರಿಸಿ ಸಖತ್ ಡೇರಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಲಾರ್ ನಲ್ಲಿ ಬಾಹುಬಲಿ ಪ್ರಭಾಸ್ ಹಾಗೂ ರಗಡ್ ರೌಡಿ ಪೃಥ್ವಿ ನಡುವಿನ ಮುಖಾಮುಖಿ ಹೇಗಿರಲಿದೆ ಅಂತ ಕ್ಯೂರಿಯಾಸಿಟಿಯಿಂದ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಅಂದ್ಹಾಗೆ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸುಕುಮಾರ್ ಮತ್ತೊಂದು ಸಿನಿಮಾ ಕೂಡ ಅನೌನ್ಸ್ ಮಾಡಿದ್ರು. ಈಗಾಗಲೇ ಅದರ ಪೋಸ್ಟರ್ ಕೂಡ ರಿಲೀಸ್ ಆಗಿ ವೈರಲ್ ಆಗಿತ್ತು. ಟೈಸನ್ ಸಿನಿಮಾದ ಟೈಟಲ್ ಆಗಿದ್ದು ಪೃಥ್ವಿ ನಿರ್ದೇಶಿಸಿ ನಟಿಸಲಿದ್ದು ಮೂಲತಃ ಮಲಯಾಳಂ ಭಾಷೆಯಲ್ಲಿ ತಯಾರಾಗ್ತಿರುವ ಈ ಸಿನಿಮಾ ಪ್ಯಾನ್ ಇಂಡಿಯನ್ ಲೆವೆಲ್ ನಲ್ಲಿ ರಿಲೀಸ್ ಆಗಲಿದೆ. ಅಂದ್ಹಾಗೆ ಸಲಾರ್ ಸಿನಿಮಾ ಕೂಡ ಹೊಂಬಾಳೆ ಬ್ಯಾನರ್ ನಲ್ಲಿ ಬರ್ತಾ ಇರುವ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ. 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಿದ್ದು ಪ್ರಭಾಸ್ ಗೆ ಈ ಸಿನಿಮಾದಲ್ಲಿ ಶ್ರುತಿ ಹಾಸನ್ ನಾಯಕಿಯಾಗಿ ನಟಿಸ್ತಿದ್ರೆ ಜಗಪತಿ ಬಾಬು, ಈಶ್ವರಿ ರಾವ್ ಅವರಂತಹ ಘಟಾನುಘಟಿ ನಟರ ಜೊತೆಗೆ ಇದೀಗ ಪೃಥ್ವಿರಾಜ್ ಕೂಡ ಸಿನಿಮಾ ತಂಡವನ್ನ ಸೇರ್ಕೊಂಡಿದ್ದು ಸಿನಿಮಾದ ಎಕ್ಸೈಟ್ಮೆಂಟ್ ಮತ್ತಷ್ಟು ಹೆಚ್ಚಾಗಿದೆ.